हाय हेलो एवरीबडी, सुमुका ई सॉल्यूशंस के तम्मेल्लरिगू हार्दिक स्वागत। सो फ्रेंड्स, इवत्तु 18th नवंबर 2021 के संबंधित डेली न्यूज पेपर अनालिसिस मत्तु एमसीक्यूस हागेने हलवारु स्टूडेंट्स गळु नम्म ಕಳೆದ ಒಂದು ನ್ಯೂಸ್ ಅನಾಲಿಸಿಸ್ ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅಂಡ್ ಅದಕ್ಕಿಂತ ಮುಂಚೆ ಐ ವಿಲ್ ಜಸ್ಟ್ ಡಿಸ್ಕಸ್ ಆ ಕ್ವಶನ್ಸ್ ಗಳು ಯಾವುದು ಅಂತ ಹೇಳಿ ನಾವು ನೋಡ್ಕೊಂಡ್ಬಿಡುವ. ಫ್ರಮ್ ವಿಚ್ ಪ್ಲೇಸ್ ಭೂದಾನ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ವಿನೋಬಾ ಭಾವೆ ಅಂತ ಇತ್ತು ಕ್ವಶನ್. ಸೊ ದ ರೈಟ್ ಆನ್ಸರ್ ಇಸ್ ಪೂಚಂಪಳ್ಳಿ. ಅದಲ್ಲದೆ ಎರಡನೇ ಪ್ರಶ್ನೆ, ಇನ್ ವಿಚ್ ಇಯರ್ ಡಾಕ್ಟರ್ ರಾಜ್ಕುಮಾರ್ ವಾಸ್ ಅವಾರ್ಡೆಡ್ ದ ಕರ್ನಾಟಕ ರತ್ನ ಅಂತ ಇತ್ತು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ 1992. ಸೊ ಈ ಪ್ರಶ್ನೆಗಳಿಗೆ ಹಲವಾರು ಮಂದಿ ಸರಿ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಥಮ ಇನ್ ದ ಫಸ್ಟ್ ಪ್ಲೇಸ್ ಐ ಥಿಂಕ್ ಸೊ ದೀಕ್ಷಿತಾ ಇಸ್ ದ ಫಸ್ಟ್ ಒನ್ ಟು ಯುನೋ ಥ್ರೂ ದ ಮೆಸೇಜ್ ಟು ಗಿವ್ ಔಟ್ ದ ರೈಟ್ ಆನ್ಸರ್. ಅಂಡ್ ಇನ್ ದ ಸೆಕೆಂಡ್ ಪ್ಲೇಸ್ ವಿ ಹ್ಯಾವ್ ಕೆಂಚಪ್ಪ ದಲ್ವಾಯ್, ಅಂಡ್ ಆಲ್ಸೋ ವಿ ಹ್ಯಾವ್ ಮಹೇಶ್, ಅರುಣ್ ಕುಮಾರ್ ಸಿಸಿ, ಅನು ಪ್ರವೀಣ್ ಅಂಡ್ ಪ್ರಜ್ವಲ್ ಶೆಟ್ಟಿ ಹೂ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್ಸ್ ಫಾರ್ ದಿಸ್ ಕ್ವೆಶ್ಚನ್ಸ್ ಇನ್ ದ ಅಂದರೆ ಬಹಳಷ್ಟು ಬಹು ಬೇಗನೆ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಮೆಸೇಜ್ಗಳ ಮೂಲಕ. ಸೊ ಕಂಗ್ರ್ಯಾಚುಲೇಷನ್ಸ್ ಆಲ್ ಆಫ್ ಯು. ಸೊ ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ಅವರ್ ಸೆಷನ್. ಈಗ ಮೊದಲನೇ ಪ್ರಶ್ನೆ ಹೇಗಿದೆ, ಮೂರು ದಿನಗಳ ರಾಷ್ಟ್ರ ರಕ್ಷಾ ಸಮರ್ಪಣಾ ಪರ್ವ ಎಲ್ಲಿ ನಡೆಯುತ್ತಿದೆ? ವೇರ್ ಇಸ್ ಅ ತ್ರೀ ಡೇ ರಾಷ್ಟ್ರ ರಕ್ಷಾ ಸಮರ್ಪಣ್ ಪರ್ವ್ ಬೀಂಗ್ ಹೆಲ್ಡ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಝಾನ್ಸಿ. ಸೊ ದಿಸ್ ವಾಸ್ ಅ ನ್ಯೂಸ್ ಐಟಮ್ ದಟ್ ಕೇಮ್ ಇನ್ ದ ಹಿಂದೂ ಆಫ್ 18th November 2021. ಸೊ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಆನ್ ವೆನ್ಸ್ಡೇ He has inaugurated the three-day Rashtra Raksha Samarpan Parv in Jhansi. And he said that all closed doors in the military are now being opened for women and there is an increased participation of women in all the three services. And under this event, the Prime Minister would be launching multiple initiatives of the defense sector to the nation and the event aims to provide thrust to make in India for the defense sector. ಸೊ ಈ ರಾಷ್ಟ್ರ ರಕ್ಷಾ ಸಮರ್ಪಣ್ ಪರ್ವ್ ಅಂತ ಹೇಳುವಂತ ಈ ಒಂದು ಮೂರು ದಿವಸಗಳ ಕಾರ್ಯಕ್ರಮವನ್ನು ಝಾನ್ಸಿಯಲ್ಲಿ ಉದ್ಘಾಟಿಸ್ತಾ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನು ನಮ್ಮ ಸೇನಾಪಡೆಯಲ್ಲಿ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರ ಹೆಚ್ಚಿನ ಪಾರ್ಟಿಸಿಪೇಷನ್ ಅನ್ನು ನಿರೀಕ್ಷಿಸ್ತೇವೆ ಅಂತ ಹೇಳುವಂಥದ್ದು. ಇನ್ ಆಲ್ ದ ತ್ರೀ ಸರ್ವಿಸಸ್, ಅದೇ ಇಟ್ ಇಸ್ ನೇವಿ, ಆರ್ಮ್ಡ್ ಫೋರ್ಸಸ್ ಆರ್ ದ ಏರ್ ಫೋರ್ಸಸ್. ಸೊ ಹಾಗಾಗಿ ಎಲ್ಲ ಪಡೆಗಳಲ್ಲೂ ಕೂಡ ನಾವು ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಅನ್ನು ತುಂಬಾ ನಿರೀಕ್ಷೆ ಮಾಡ್ತೇವೆ ಅಂತ ಹೇಳುವಂಥದ್ದು. ಅದಲ್ಲದೆ ಪ್ರೈಮ್ ಮಿನಿಸ್ಟರ್ ಕೂಡ ಆ ಸಂದರ್ಭದಲ್ಲಿ ಹಲವಾರು ಮಲ್ಟಿಪಲ್ ಇನಿಷಿಯೇಟಿವ್ಸ್ ಅಂದರೆ ನಮ್ಮ ರಕ್ಷಣಾ ವ್ಯವಸ್ಥೆಗೆ ಅಥವಾ ರಕ್ಷಣಾ ವಲಯಕ್ಕೆ ಸಂಬಂಧಿಸಿದಾಗಿ ಮೇಕ್ ಇನ್ ಇಂಡಿಯಾ ಫಾರ್ ಡಿಫೆನ್ಸ್ ಸೆಕ್ಟರ್ ಅಂತ ಹೇಳುವಂತ ಆ ಒಂದು ಥೀಮ್ಗೆ ಹೆಚ್ಚಿನ ಒತ್ತು ಕೊಡ್ಲಿಕ್ಕಿದ್ದಾರೆ ಅಂತ ಹೇಳುವಂತ ಒಂದು ವಿಚಾರವನ್ನು ಕೂಡ ಆ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ಹೀಗಿದೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆಫ್ ದ ಆನ್ಯುಯಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್, SR ರಿಪೋರ್ಟ್ ಅಂತ ಹೇಳಿಬಿಟ್ಟು, ವಿತ್ ರೆಫರೆನ್ಸ್ ಟು ರೂರಲ್ ಬ್ಯಾಕ್ಗ್ರೌಂಡ್. ವಾರ್ಷಿಕ ಶಿಕ್ಷಣದ ಸ್ಥಿತಿಗತಿಯ ವರದಿಗೆ ಸಂಬಂಧಿಸಿದ 2021 ಗ್ರಾಮೀಣ ವಲಯಗಳಿಗೆ ಸಂಬಂಧಿಸಿದ ಒಂದು ವರದಿಯ ಹೇಳಿಕೆಗಳನ್ನು ಪರಿಗಣಿಸಬೇಕು. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೇವೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯು 2020 65.8% 70.3% ಏರಿಕೆಯಾಗಿದೆ. ಸೊ ಇನ್ 2021 ದ ಎನ್ರೋಲ್ಮೆಂಟ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಹವ್ ಇನ್ಕ್ರೀಸ್ಡ್ ಅಂತ ಹೇಳುವಂತ ಒಂದು ಸೂಚನೆಯನ್ನು ಸ್ಟೇಟ್ಮೆಂಟ್ ಒನ್ ನಲ್ಲಿ ಕಾಣಬಹುದು. ಎರಡನೇದರಲ್ಲಿ ಹೇಳ್ತಾರೆ, ಇನ್ 2021 ಆಸ್ ಮೆನಿ ಆಸ್ 67.6% ಸ್ಟೂಡೆಂಟ್ಸ್ ಹವ್ ಎನ್ರೋಲ್ಡ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಹ್ಯಾಡ್ ಸ್ಮಾರ್ಟ್ ಫೋನ್ಸ್ ಅಟ್ ಹೋಮ್. 2021 ಸರ್ಕಾರಿ ಶಾಲೆಗಳಿಗೆ ದಾಖಲಾದ 67.6% ವಿದ್ಯಾರ್ಥಿಗಳು ಮನೆಯಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ಹೊಂದಿದ್ದರು ಅಂತ ಈ ಎರಡು ಸ್ಟೇಟ್ಮೆಂಟ್ಗಳಿವೆ. ಸೊ ಈ ಮೇಲಿನ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ಸೊ ಹಿಯರ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್. SR ರಿಪೋರ್ಟ್ ಪ್ರಕಾರ ಈ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಅಂದರೆ ಈ ಒಂದು ಡೇಟಾ ಇದೆಯಲ್ಲ ಅವರು ಕೊಟ್ಟಿರುವಂಥ ಡೇಟಾ ಪ್ರಕಾರ ಈ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿ ಇದೆ. ಹೇಗೆ ಸರಿ ಇದೆ ಅಂತ ಹೇಳಿದರೆ, ಈಗ ಅಂದರೆ ಬಹುಶಃ ಈ COVID-19 ಪ್ಯಾಂಡಮಿಕ್ ಎಂದಾಗಿ ನಾನಾ ಕಾರಣಗಳಿಂದ ಯಾಕೋ ಏನೋ ಸರ್ಕಾರಿ ಶಾಲೆಗಳಲ್ಲಿ ಈಗ ದಾಖಲಾತಿ ತುಸು ಹೆಚ್ಚಾಗಿದೆ. ಅದು ಶಾಲೆಗಳಲ್ಲಿ ಮಾತ್ರ ಅಲ್ಲ, ಕಾಲೇಜ್ಗಳಲ್ಲೂ ಕೂಡ ನಾವು ಸುತ್ತಮುತ್ತ ಕಾಣ್ತಾ ಇದ್ದೇವೆ. ದೇರ್ ಈಸ್ ಅನ್ ಇನ್ಕ್ರೀಸ್ ಎನ್ರೋಲ್ಮೆಂಟ್ ಇನ್ ದ ಗೌರ್ಮೆಂಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಓಕೆ, ಎರಡನೇದಾಗಿ ಇನ್ 2021 ಸರ್ಕಾರಿ ಶಾಲೆಗಳಿಗೆ ದಾಖಲಾದ ಸರಿಸುಮಾರು 67.6% ವಿದ್ಯಾರ್ಥಿಗಳ ಮನೆಯಲ್ಲಿ ಅವರು ಸ್ಮಾರ್ಟ್ ಫೋನ್ಗಳನ್ನು ಹೊಂದಿದ್ರು. ಸೊ ಅವರಿಗೂ ಕೂಡ ಇವಾಗ
ಡಿಜಿಟಲ್ ಎಜುಕೇಷನ್ ಕೋವಿಡ್ 19 ಹಿನ್ನೆಲೆಯಲ್ಲಿ ಏನು ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಅದು ಮಕ್ಕಳಿಗೆ ಅದು ರವಾನೆ ಆಗ್ತಾ ಇತ್ತು. ಸೊ ಅದು ಕೂಡ ಒಂದು ಬಹಳಷ್ಟು ಬೇಕಾದಂಥ ಒಂದು ಗ್ಯಾಜೆಟ್ ಅಂತ ಹೇಳುವಂಥ ಮನವರಿಕೆ ಅವರಿಗೂ ಆದ ಕಾರಣ ಮನೆಗಳಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ಅಷ್ಟು ಪರ್ಸೆಂಟೇಜ್ 50%ಗಿಂತ ಅಬವ್ ಇದೆ ನೋಡಿ, 67.6% ವಿದ್ಯಾರ್ಥಿಗಳು ಸ್ಮಾರ್ಟ್ ಫೋನ್ಗಳನ್ನು ಹೊಂದಿದ್ರು ಅಂತ ಹೇಳಿ ಆ ದತ್ತಾಂಶ ಹೇಳ್ತಾ ಇದೆ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಅದಕ್ಕಿಂತ ಮುಂಚೆ ಈ ಎಸ್ಆರ್ ರಿಪೋರ್ಟ್ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಂಡ್ಬಿಡುವ. ಸೊ ಇದು ಹಿಂದೂ ನ್ಯೂಸ್ ಪತ್ರಿಕೆಯಲ್ಲಿ ಬಂದಂತ ವಿಷಯ. ಓಕೆ, ಸೊ 16ನೇ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತ ಹೇಳುವಂತ ರಿಪೋರ್ಟ್ ಗ್ರಾಮೀಣ ಮತ್ತು ಅರ್ಬನ್ ಅಂದ್ರೆ ನಗರ ವಲಯಕ್ಕೆ ಸಂಬಂಧಿಸಿದ ಹಾಗೆ ಎರಡು ಆಯಾಮಗಳಲ್ಲಿ ಈ ವರದಿಯನ್ನು ಹೊರತರ್ತಾರೆ. ಹಾಗೆ ಇದನ್ನು ಪಬ್ಲಿಷ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಪ್ರಥಮ್ ಫೌಂಡೇಶನ್. ನಾವು ಪ್ಲೀಸ್ ರಿಮೆಂಬರ್, ಇದು 17ನೇ ತಾರೀಕು ನವೆಂಬರ್ಗೆ ಅದನ್ನು ರಿಲೀಸ್ ಮಾಡಿದ್ದಾರೆ ಆ ಒಂದು ವರದಿಯನ್ನು. ಈ ಪ್ರಥಮ್ ಫೌಂಡೇಶನ್ ಅಂತ ಹೇಳಿದ್ರೆ ಇದು ಯಾವುದೇ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಿಸಿದ ಸಂಸ್ಥೆ ಅಲ್ಲ. ಬೇಸಿಕಲಿ ಇಟ್ ಈಸ್ ಅ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಅಂದ್ರೆ ಇದೊಂದು ಸರ್ಕಾರೇತರ ಸಂಘಟನೆ ಹಾಗೂ ಶಿಕ್ಷಣ ವ್ಯವಸ್ಥೆಗೆ ಬಹಳಷ್ಟು ಪ್ರಾಶಸ್ತ್ಯ ಹಾಗೂ ಒತ್ತು ಕೊಡುವಂತ ಸರ್ಕಾರೇತರ ಸಂಘಟನೆ. ಎನ್ ಜಿ ಒಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮಂತಾವು ತೊಡಗಿಸಿಕೊಳ್ತವೆ. ಕೆಲವು ಸಲ ಹೆಲ್ತ್ ಇರ್ಬೋದು, ಕೆಲವರು ಬಾಲಾಪರಾಧಿಗಳ ಬಗ್ಗೆ, ಕೆಲವರು ಬಾಲಕಾರ್ಮಿಕರ ಬಗ್ಗೆ, ಹೀಗೆ ಒಂದೊಂದು ಕ್ಷೇತ್ರವನ್ನು ಆಯ್ದುಕೊಂಡು ಹೀಗೆ ಕೆಲಸ ಮಾಡ್ತಾರಲ್ಲ. ಸೊ ಈ ಪ್ರಥಮ್ ಫೌಂಡೇಶನ್ ಅಂತ ಹೇಳುವಂಥದ್ದು, ಇದರ ಕೇಂದ್ರ ಕಚೇರಿ ಮುಂಬೈ ಮತ್ತು ನವದೆಹಲಿಯಲ್ಲಿ ಇರುವಂಥದ್ದು. ಹಾಗೂ ಇದನ್ನು ಮಾಧವ್ ಚೌಹಾನ್ ಮತ್ತು ಫರಿದಾ ಲ್ಯಾಂಬೆ ಅಂತ ಹೇಳುವಂಥ ಇಬ್ರು ಮಹನೀಯರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಇದು ಮೇನ್ ಆಗಿ ಭಾರತದಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಿಸಿದಾಗೆ ಪ್ರತಿ ವರ್ಷ ವರದಿಯನ್ನು ಇದು ಹೊರತರ್ತದೆ, ವಾರ್ಷಿಕ ವರದಿ, ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತ ಹೇಳಿಬಿಟ್ಟು. ಇದು ಬಹಳಷ್ಟು ಆಯಾಮಗಳಲ್ಲಿ ಸರ್ಕಾರಗಳು ಕೂಡ ಇದರ ವರದಿಯನ್ನು ಕೆಲವು ಕಡೆಯಾದ ದತ್ತಾಂಶಗಳನ್ನು ಅದು ಸ್ವೀಕರಿಸುತ್ತದೆ. ಸೊ ಇಟ್ ಈಸ್ ದ 16th ಆನ್ಯುವಲ್, 16ನೇ ಆವೃತ್ತಿ ಇದು ಆಕ್ಚುಲಿ ಈ ವರದಿ. ಸೊ ಇದು ಇಟ್ ಈಸ್ ರಿಲೀಸ್ಡ್ ಬೈ ಆರ್ ಇಟ್ ಇಸ್ ಪಬ್ಲಿಷ್ಡ್ ಬೈ ದ ಪ್ರಥಮ್ ಫೌಂಡೇಶನ್, ವಿಚ್ ಇಸ್ ಬೇಸಿಕಲಿ ಆನ್ ಎನ್ ಜಿ ಒ. ಸೊ ಇದರ ಬಗ್ಗೆ ನಾವು ಆಲ್ರೆಡಿ ಹೇಳಿ ಆಗಿದೆ. ಎನ್ರೋಲ್ಮೆಂಟ್ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಕೂಡ ಗ್ರಾಮೀಣ ವಲಯದಲ್ಲಿ, ಪ್ಲೀಸ್ ವಿ ಆರ್ ಸ್ಪೀಕಿಂಗ್ ವಿತ್ ರೆಫರೆನ್ಸ್ ಟು ದ ರೂರಲ್ ಪಾಪ್ಯುಲೇಷನ್. ಸೊ ಗ್ರಾಮೀಣ ವಲಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಎನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಪ್ರವೇಶಾತಿ ಜಾಸ್ತಿ ಆಗ್ತಾ ಇದೆ. ಹಾಗೂ ಎನ್ರೋಲ್ಮೆಂಟ್ ರೇಟ್ ಇನ್ ಪ್ರೈವೇಟ್ ಸ್ಕೂಲ್ಸ್ ಹ್ಯಾಸ್ ಡಿಕ್ರೀಸ್, ಅದು ಒಂದು ವರದಿಯಲ್ಲಿ ತೋರಿಸ್ತಾ ಇದ್ದಾರೆ. ಪ್ರೈವೇಟ್ ಶಾಲೆಗಳಿಗಿರುವಂತಹ ಎನ್ರೋಲ್ಮೆಂಟ್ ತಕ್ಕಮಟ್ಟಿಗೆ ಡಿಕ್ರೀಸ್ ಆಗಿದೆ. ಇದು ಎಲ್ಲಿ ಹೇಳಿ? ಗ್ರಾಮೀಣ ವಲಯದಲ್ಲಿ, ಪ್ಲೀಸ್ ನೋಟ್ ದಟ್. ಅದಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತಹ ಮಕ್ಕಳಿಗೆ ಈಗ ಸ್ಮಾರ್ಟ್ ಫೋನ್ಸ್ಗಳ ಅವೈಲೇಬಿಲಿಟಿ ಕೂಡ ಈಗ ಹೆಚ್ಚಾಗಿದೆ. ಯಾಕಂದ್ರೆ ಅವರ ಹೆತ್ತವರಿಗೂ ಕೂಡ ಈಗ ಅದು ಮನದಟ್ಟಾಗಿದೆ. ಏನಂತ ಹೇಳಿದ್ರೆ ಅದು ಖಂಡಿತವಾಗಿ ಬೇಕಾಗುವಂತ ಒಂದು ಸಾಧನ ಅಂತ ಹೇಳಿಬಿಟ್ಟು. ಹಾಗೇನೆ 79% ಆಫ್ ಚಿಲ್ಡ್ರನ್ ಇನ್ ಪ್ರೈವೇಟ್ ಸ್ಕೂಲ್ಸ್ ಆಲ್ಸೋ ಹ್ಯಾಡ್ ಸ್ಮಾರ್ಟ್ ಫೋನ್ ಅಟ್ ಹೋಮ್. ಸೊ ಈ ದತ್ತಾಂಶವು ಪ್ರಥಮ್ ಫೌಂಡೇಶನ್ ಅವರು ರಿಲೀಸ್ ಮಾಡಿರುವಂತಹ ಎಸ್ಆರ್ ರಿಪೋರ್ಟ್ಗೆ ಸಂಬಂಧಿಸಿದಾಗೆ. ಈಗ ಮೂರನೇ ಪ್ರಶ್ನೆ ನೋಡಿ, ವಿಚ್ ಟು ಬ್ಯಾಂಕ್ಸ್ ವೇ ಅಮಾಲ್ಗಮೇಟೆಡ್ ಇಂಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ 2020. ಸೊ 2020ರಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾವ ಎರಡು ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಯಿತು? ಸೊ ದಿಸ್ ಅ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಗೇನ್. ಸೊ ಇದರಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ದಟ್ ಇಸ್ ಆಂಧ್ರ ಬ್ಯಾಂಕ್ ಆ್ಯಂಡ್ ದ ಕಾರ್ಪೊರೇಷನ್ ಬ್ಯಾಂಕ್. ಈಗ ನಿಮ್ಗೆ ಅನಿಸ್ಬೋದು ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಇವತ್ತಿನ ಈ ಒಂದು ಸುದ್ದಿ ವಿಷಯದಲ್ಲಿ ಅಥವಾ MCQ ರೂಪದಲ್ಲಿ ಹಾಕಿದ್ದೇವೆ. ದೇರ್ ಈಸ್ ಅ ರೀಸನ್ ಬಿಹೈಂಡ್ ಇಟ್. ಫಸ್ಟ್ ಅಂಡ್ ದ ಫೋರ್ಮೋಸ್ಟ್, ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಒಟ್ಟಾಗಿ ಮರ್ಜ್ ಆಗಿ ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಅದನ್ನು ಕರೆಸ್ಕೊಳ್ತೇವೆ. ಸೊ 10 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, 4 PSU ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ ಆಗಿ ಅದನ್ನು ಮರ್ಜ್ ಮಾಡಿದ್ದಾರೆ. ಹಾಗೂ ಇದು 1 April 2020ರಿಂದ ಇದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಸೊ ಇಲ್ಲಿ ಒಂದು ಪಟ್ಟಿ ಇದೆ ನೋಡಿ, ಆ 4 ಬ್ಯಾಂಕ್ಗಳ ಒಂದು ಪಟ್ಟಿ. ಒಂದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿ ಅದು ಅಮಾಲ್ಗಮೇಟ್ ಆಗಿದೆ, ಅಂದ್ರೆ ಅದು ಫ್ಯೂಸ್ ಆಗಿದೆ. ಹಾಗೆಯೇ ಸಿಂಡಿಕೇಟ್ ಬ್ಯಾಂಕ್ ಅಂತ ಹೇಳುವಂತಹ ಬ್ಯಾಂಕ್, ಅದು ಕೆನರಾ ಬ್ಯಾಂಕ್ ಜೊತೆಯಲ್ಲಿ ಮರ್ಜ್ ಆಗಿದೆ. ಹಾಗೆಯೇ ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೇಳಿಬಿಟ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಮರ್ಜ್ ಆಗಿದೆ. ಸೊ ಯಾರೆಲ್ಲ ಈ ಒಂದು ಬ್ಯಾಂಕ್ ಅಲ್ಲಿ ಖಾತೆಯನ್ನು ಹೊಂದಿದ್ದಾರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರಬಹುದು ಎಷ್ಟೆಲ್ಲ ಸ್ವಲ್ಪ ಕಷ್ಟವನ್ನು ಅಂದ್ರೆ IFSC ಕೋಡ್ ಎಲ್ಲ ಚೇಂಜ್ ಆಗಿದ್ದುಕೊಂಡು ಟ್ರಾನ್ಸಾಕ್ಷನ್ಗೆ ಸ್ವಲ್ಪ ನಾವು ಪರದಾಡಬೇಕಾಯ್ತು ಅಲ್ವಾ. ಸೊ ಹಾಗಾಗಿ ಡೆಫಿನೆಟ್ಲಿ ಯು ಆಲ್ಸೋ ವಿಲ್ ಬಿ ನೋಯಿಂಗ್ ಅಬೌಟ್ ಇಟ್. ಹಾಗೆಯೇ ಅಲಹಾಬಾದ್ ಬ್ಯಾಂಕ್ ಇದೆಯಲ್ಲ, ಇಟ್ ಇಸ್ ಗಾಟ್ ಎಮರ್ಜ್ಡ್ ಇನ್ ಟು ದ ಇಂಡಿಯನ್ ಬ್ಯಾಂಕ್. ಸೊ ಈ ರೀತಿಯ ಒಂದು ಅಮಾಲ್ಗಮೇಷನ್ ಆಗಿದ್ದುಕೊಂಡು ಈಗ ಸದ್ಯಕ್ಕೆ ಇದು 4 ಎಕ್ಸಿಸ್ಟಿಂಗ್ ಬ್ಯಾಂಕ್ಸ್. ಆ ಅಮಾಲ್ಗಮೇಷನ್ ಆದ ನಂತರ ಈ ಬ್ಯಾಂಕ್ಗಳು ಈಗ ಅಸ್ತಿತ್ವಕ್ಕೆ ಇರುವಂಥದ್ದು. ಸೊ ಈ ಅಮಾಲ್ಗಮೇಷನ್ ಆಗಿರುವಂತಹ ಎಫೆಕ್ಟ್ ನೋಡಿದ್ರೆ ಇದು 1 April 2020 ಅಂದ್ರೆ ವಿಲೀನ ಆಗುವಂಥದ್ದು. ಅಮಾಲ್ಗಮೇಷನ್ ಅಂತ ಹೇಳಿದ್ರೆ ವಿಲೀನಗೊಳ್ಳುವುದು, ಅಂದ್ರೆ ಒಟ್ಟು ಸೇರಿ ಒಂದು ಏನೋ ಹೊಸ್ತಾಗುವಂಥದ್ದು. ಸೊ
ಹೊಸದಾಗುವಂಥದ್ದು ಅಥವಾ ಇದ್ದದ್ದಕ್ಕೆ ಹೊಸ ನಾಮಕರಣ ಆಗುವಂಥದ್ದು ಅಂತ ಆ ಅರ್ಥದಲ್ಲಿ ನಾವಿಲ್ಲಿ ಅಮಾಲ್ಗಮೇಷನ್ ಅಂತ ಹೇಳುವಂಥ ಪದವನ್ನು ಯೂಸ್ ಮಾಡ್ತೇವೆ. ಸೊ ಈಗ ಎಂಟೈರ್ ಮರ್ಜರ್ ಪ್ರಾಸೆಸ್ ಅಥವಾ ಈ ವಿಲೀನಕರಣ ಆದ ನಂತರ ನಮ್ಮ ದೇಶದಲ್ಲಿ ಈಗ ಎಷ್ಟು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿವೆ, ಇದು ನಮಗೆ ಪ್ರಶ್ನೆ. ಸೊ ಹಾಗಾಗಿ ಇವಾಗ ಆಸ್ ಆಫ್ ನೌ ದೀಸ್ ಆರ್ ಆಲ್ ನಾನ್ ಸ್ಟಾಟಿಕ್ ಕ್ವೆಶ್ಚನ್ಸ್, ಅಂದರೆ ಇದು ದಿನದಿಂದ ದಿನಕ್ಕೆ ಬದಲಾವಣೆ ಆಗಬಹುದು, ಹೌದಾ ಅಲ್ವಾ? ಸೊ ವರ್ಷದಿಂದ ವರ್ಷಕ್ಕೆ. ಸೊ ಹಾಗಾಗಿ ಆಸ್ ಆಫ್ ನೌ ದೇರ್ ಆರ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇನ್ ಆರ್ ಕಂಟ್ರಿ. ಸೊ ಈ ಪಟ್ಟಿಯನ್ನು ನಾವಿಲ್ಲಿ ಹಾಕಿದ್ದೇವೆ. ಫಸ್ಟ್ ಸ್ಟ್ಯಾಂಡ್ಸ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ಇಸ್ ದ ಲಾರ್ಜೆಸ್ಟ್ ಪಿ ಎಸ್ ಬಿ ಬ್ಯಾಂಕ್ಸ್. ಸಿಮಿಲರ್ಲಿ ಇನ್ ದ ಸೆಕೆಂಡ್ ವಿ ಹ್ಯಾವ್ ದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಥರ್ಡ್ ಬ್ಯಾಂಕ್ ಆಫ್ ಬರೋಡಾ, ಫೋರ್ತ್ ವಿ ಹ್ಯಾವ್ ದ ಕೆನರಾ ಬ್ಯಾಂಕ್, ಫಿಫ್ತ್ ವಿ ಹ್ಯಾವ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಕ್ಸ್ ವಿ ಹ್ಯಾವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆವೆಂತ್ ವಿ ಹ್ಯಾವ್ ಇಂಡಿಯನ್ ಬ್ಯಾಂಕ್, ಏತ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ನೈನ್ತ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ದೆನ್ ದ ಯುಕೋ ಬ್ಯಾಂಕ್ 10th, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 11th, ಆ್ಯಂಡ್ ಪಂಜಾಬ್ ಅಂಡ್ ದ ಸಿಂಧ್ ಬ್ಯಾಂಕ್ 12th. ಸೊ ಇದರಲ್ಲಿ ಒಂದು ಈಸಿ ಹೇಗಪ್ಪ ಅಂತ ಹೇಳಿಕೆ, ನಿಮ್ಮ ನಿಮ್ಮ ಅಕೌಂಟ್ ಯಾವ್ಯಾವ ಬ್ಯಾಂಕಲ್ಲಿದೆ ಅದು ಎಷ್ಟನೇ ರ್ಯಾಂಕಿಂಗಲ್ಲಿದೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಹಾಗೂ ಕೂಡ ನಿಮಗೆ ನೆನಪಿಟ್ಕೊಡ್ಲಿಕ್ಕೆ ಸಾಧ್ಯ. ಸೊ ಹೆಚ್ಚಾಗಿ ಎಲ್ಲ ಹತ್ರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ನಾರ್ಮಲಿ ಆಗಿರ್ತದೆ. ಸೊ ಹಾಗಾಗಿ ಈ ರೀತಿಯ ನಿಮ್ಮ ನಿಮ್ಮ ಬ್ಯಾಂಕ್ನ ಶ್ರೇಯಾಂಕದ ಇದರಲ್ಲಿ ನೆನ್ಪಿಟ್ಕೊಂಡು ಅಟ್ ಲೀಸ್ಟ್ ಇದನ್ನು ನಿಮಗೆ ನೆನ್ಪಿಟ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಟೋಟಲ್ ವಿ ಹ್ಯಾವ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಫ್ಟರ್ ದಿಸ್ ಅಮಾಲ್ಗಮೇಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಸೊ ಈ ನ್ಯೂಸ್ ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ದಟ್ ಇಸ್ ಅ ಮೇನ್ ಕ್ವೆಶ್ಚನ್, ನಿಮ್ಗೆಲ್ಲರಿಗೂ ಕೂಡ ಅದು ಬರಬೇಕು ಮನಸ್ಸಲ್ಲಿ. ಯಾಕಂತ ಹೇಳಿದ್ರೆ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬರೆದಿರುವಂತಹ ನ್ಯೂಸ್, 18th November ಅಂದ್ರೆ ನಿನ್ನೆಗೆ ಸಂಬಂಧಿಸಿದಾಗೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ದ ಒಕೇಶನ್ ಆಫ್ ದ 103 ಫೌಂಡೇಶನ್ ಡೇ ಹ್ಯಾಸ್ ಲಾಂಚ್ಡ್ ಯೂನಿಯನ್ ಡಿಜಿ ಕನೆಕ್ಟ್, ಅ ಫುಲ್ಲಿ ಡಿಜಿಟಲ್ ಸರ್ವಿಸ್ ಔಟ್ಲೆಟ್ ಅಟ್ ಮಾರ್ಕೆಟ್ ಸ್ಕ್ವೇರ್ ಮಾಲ್ ಮಡಿವಾಲ ರೀಸೆಂಟ್ಲಿ, ಆ್ಯಂಡ್ ಇಟ್ ವಾಸ್ ವರ್ಚುವಲಿ ಇನಾಗ್ರೇಟೆಡ್ ಬೈ ದ ರಾಜ್ ಕಿರಣ್ ರಾಯ್ ಜಿ, ದಟ್ ಈಸ್ MD ಅಂಡ್ CEO ಆಫ್ ದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ತನ್ನ 103ನೇ ಸಂಸ್ಥಾಪಕ ದಿನವನ್ನು ಅದು ಆಚರಿಸಿತು. ಸೊ ಆ ಸಂದರ್ಭ ಯೂನಿಯನ್ ಡಿಜಿ ಕನೆಕ್ಟ್ ಅಂತ ಹೇಳುವಂಥ ಒಂದು ಡಿಜಿಟಲ್ ಸರ್ವಿಸ್ ಔಟ್ಲೆಟ್ ಅನ್ನೋದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅದು ಓಪನ್ ಮಾಡಿತ್ತು. ಸೊ ಇಟ್ ವಾಸ್ ಇನಾಗ್ರೇಟೆಡ್. ಸೊ ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಇನ್ಫಾರ್ಮೇಶನ್. ಈ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಬ್ಯಾಂಕಿಗೆ ಸಂಬಂಧಿಸಿದ ವಿಚಾರವಾಗಿ ನಾವು ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. ಓಕೆ, ಸೊ ಹಿಸ್ಟ್ರಿ, ಈ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಪ್ರತಿಯೊಂದು ಬ್ಯಾಂಕಿಗೂ ಅದರದೇ ಆದ ಐತಿಹಾಸಿಕ ಹಿನ್ನೆಲೆ ಇರ್ತದೆ. ಸೊ ನಾವೀಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಮಾತನಾಡುವಾಗ, ಇದು 11th November 1919 ಎಸ್ಟಾಬ್ಲಿಷ್ ಆಗಿದ್ದಂಥ ಬ್ಯಾಂಕ್, ಎಲ್ಲಿ? ಮುಂಬೈಯಲ್ಲಿ. ಆ್ಯಂಡ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಸೇತ್ ಸೀತಾರಾಮ್ ಪೊದ್ದಾರ್ ಅಂತ ಹೇಳುವಂಥ ಆ ಶ್ರೇಷ್ಠ ಅಂದರೆ ಒಬ್ಬ ಸೇಟ್ ಅವರ ಮುಖಾಂತರ ಇದು ಸ್ಥಾಪನೆಗೊಂಡಂಥ ಒಂದು ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಸೊ 30th August 2019 ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಜೊತೆ ಅದು ವಿಲೀನಗೊಳ್ಳುತ್ತದೆ ಅಂತ ಹೇಳುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗೆಯೇ 2020 ಅದು ಮರ್ಜರ್ ಆಯಿತು. ಆ್ಯಂಡ್ ದಿಸ್ ಮರ್ಜರ್ ಹ್ಯಾಸ್ ಮೇಡ್ ಯೂನಿಯನ್ ಬ್ಯಾಂಕ್ ದ 5th ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಆ ಕಂಟ್ರಿ. ಸೊ ಇಲ್ಲಿ ನಮ್ಮ ರ್ಯಾಂಕಿಂಗ್ ಇದೆ ನೋಡಿ, ಯೂನಿಯನ್ ಬ್ಯಾಂಕ್ ಆ ಲೆಕ್ಕದಲ್ಲಿ ನೋಡಿದರೆ ಇಟ್ ಈಸ್ ಅ 5th ಲಾರ್ಜೆಸ್ಟ್ ಬ್ಯಾಂಕ್ ಅಲ್ವಾ. ಓಕೆ, ಈಗ 4ನೇ ಪ್ರಶ್ನೆ, ಜಾರಿ ನಿರ್ದೇಶನಾಲಯದ ಪ್ರಧಾನ ಉದ್ದೇಶವು ಯಾವ ಕಾಯ್ದೆಯನ್ನು ಜಾರಿಗೊಳಿಸುವುದಾಗಿದೆ? ದ ಪ್ರೈಮ್ ಆಬ್ಜೆಕ್ಟಿವ್ ಆಫ್ ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಸ್ ದಿ ಎನ್ಫೋರ್ಸ್ಮೆಂಟ್ ಆಫ್ ವಿಚ್ ಆಕ್ಟ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಬೋತ್ ಎ ಅಂಡ್ ಬಿ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999, ದಟ್ ಈಸ್ ದ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಆ್ಯಂಡ್ ಮನಿ ಲಾಂಡ್ರಿಂಗ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಮನಿ ಲಾಂಡ್ರಿಂಗ್ ಪ್ರತಿಬಂಧಕ ಕಾಯ್ದೆ ಅಥವಾ ವಿರೋಧಿ ಕಾಯ್ದೆ, ಅಂದರೆ ಅದನ್ನು ತಡೆಗಟ್ಟುವ ಕಾಯ್ದೆ, ಅದನ್ನು ತಡೆಗಟ್ಟುವ ಕಾಯ್ದೆ ಅಂತ ಹೇಳಿ ಇಲ್ಲಿ ಅದು ಪ್ರಿವೆನ್ಷನ್ ಅಂತ ಆಗಬೇಕು. ಸೊ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002. ಸೊ ಈ ಎರಡೂ ಕಾಯ್ದೆಗಳ ಸಮನ್ವಯ. ಸೊ ಹಾಗಾಗಿ ದಿಸ್ ಈಸ್ ದ ರೈಟ್ ಆಪ್ಷನ್, ಎರಡೂ ಕಾಯ್ದೆಗಳನ್ನು ಜಾರಿಗೊಳಿಸಲಿಕ್ಕೆ ಇದು ಇದರ ಮುಖ್ಯ ಉದ್ದೇಶ. ಸೊ ಇಲ್ಲಿ ನಾವು ನೋಡ್ಬೋದು, ಸೊ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಇಸ್ ಅ ಸ್ಪೆಷಲೈಸ್ಡ್ ಫೈನಾನ್ಷಿಯಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ದಟ್ ಈಸ್ ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಹಾಗೂ ಇದರ ಮುಖ್ಯ ಉದ್ದೇಶ ಈ ಎರಡೂ ಕಾಯ್ದೆಗಳನ್ನು ಜಾರಿಗೊಳಿಸುವುದು. ಸೊ ಇದು ಯಾಕೆ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದರೆ, ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಚೀಫ್ ಇದಾರಲ್ಲ ಸಂಜಯ್ ಕುಮಾರ್ ಮಿಶ್ರಾ, ಸೊ ಇವರಿಗೆ 1 ವರ್ಷದ ಎಕ್ಸ್ಟೆನ್ಷನ್ ಸಿಕ್ಕಿದೆ ತಮ್ಮ ಸೇವೆಯಲ್ಲಿ. ಸೊ ದಿಸ್ ಈಸ್ ವಾಟ್ ಮೇಡ್ ಅಸ್ ಟು ಪುಟ್ ಅಪ್ ವಿತ್ ದಟ್ ಕ್ವೆಶ್ಚನ್. ಓಕೆ, 5ನೇ ಪ್ರಶ್ನೆ, ಬೆಂಗಳೂರು ಟೆಕ್ ಶೃಂಗಸಭೆಯ 24ನೇ ಆವೃತ್ತಿಯಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಯಾವ ಉದ್ಯಮದ ಅಭಿವೃದ್ಧಿಗಾಗಿ ಕಾರ್ಯಪಡೆಯನ್ನು ರಚಿಸಲಾಯಿತು? At the 24th edition of the Bengaluru Tech Summit Task Group, at the 24th edition of the Bengaluru Tech Summit,
task group for the development of which industry was formed? So a very important concept. So here the right answer is option B, that is fintech. So yenidu Shrungasabhe hago BTS mattu yenidu fintech. So let us discuss about this. So idu Deccan Herald mattu Prajavani alli bandiruvanta mahiti. So 24th aavriti, 24th edition of the Bengaluru Tech Summit adra Karnataka fintech task group annu avaru formation maadidare. So Karnataka fintech task group idiyala, it will be held by Sanjeev Gupta, who is the chief executive officer of the Karnataka Digital Economy Mission. Okay, so namma Karnataka da digital aarthikate mission na mukhya karyanirvahana adhikari agiruvanta Sanjeev Gupta avaru ee Karnataka fintech task group annadannu lead maadlikidare. ಉಳಿದ ಮೆಂಬರ್ಸ್ ಯಾರು ಈ ಟಾಸ್ಕ್ ಗ್ರೂಪ್ ಇದೆ ಅಂತ ಹೇಳಿದ್ರೆ ಹರ್ಷಲ್ ಮಾಥೂರ್, ತಿಮ್ಮಣ್ಣ ಗೌಡ, ನಿತಿನ್ ಸಂಪತ್, ನಿತಿನ್ ಕಾಮತ್ ಇವರು ಜೆರೋದಾದವರು, ಹಾಗೆಯೇ ರವೀಶ್ ನರೇಶ್, ಹರ್ಷ್ ಜೈನ್, ಜಾನ್ಸನ್ ಟೆಲಿಸ್, ಸೊ ಇವರೆಲ್ಲ ಈ ಟಾಸ್ಕ್ ಗ್ರೂಪ್ನ ಸದಸ್ಯರು. ಸೊ ಫಿನ್ಟೆಕ್ ಅಂದ್ರೆ ಏನು ಮುಖ್ಯವಾಗಿ? ಓಕೆ, ಸೊ ಇವರ ಮುಖ್ಯ ಉದ್ದೇಶ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ. 24th ಎಡಿಷನ್ ಆಫ್ ದ ಬೆಂಗಳೂರು ಟೆಕ್ ಸಮಿಟ್ ಟಾಸ್ಕ್ ಗ್ರೂಪ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವಿಚ್ ಇಂಡಸ್ಟ್ರಿ ವಾಸ್ ಫಾರ್ಮ್ಡ್. ಸೊ ಹಿಯರ್ ದ ರೈಟ್ ಆನ್ಸರ್ ವಾಸ್ ಫಿನ್ಟೆಕ್. ಹಾಗಿದ್ರೆ ಫಿನ್ಟೆಕ್ ಅಂದ್ರೆ ಏನು? ಸೊ ಕರ್ನಾಟಕ ಫಿನ್ಟೆಕ್ ಟಾಸ್ಕ್ ಗ್ರೂಪ್ ಅನ್ನು ಲೀಡ್ ಮಾಡುವವರು ಸಂಜೀವ್ ಗುಪ್ತಾ, ಅದ್ರ ಜೊತೆ ಈ ಮಹನೀಯರೆಲ್ಲ ಆ ಟಾಸ್ಕ್ ಗ್ರೂಪ್ ನ ಮೆಂಬರ್ಸ್ ಗಳಾಗಿದ್ದಾರೆ, ಒಬ್ರಿಗಿಂತ ಒಬ್ರು ಮಿಗಿಲಾಗಿದ್ದಾರೆ. ಇವರೆಲ್ಲ ಹೆಸರೆಲ್ಲ ಕೇಳಿರ್ಬಹುದು ನೀವು. ಸೊ ರೇಜರ್ ಪೇನ ಹರ್ಷಲ್ ಮಾಥೂರ್, ಅದೇ ರೀತಿ ನಿತಿನ್ ಕಾಮತ್, ಜೆರೋದಾ ಕಂಪನಿ ಯಾರೆಲ್ಲ ಟ್ರೇಡಿಂಗ್ ಮಾಡ್ತಿರೋ ಇವರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ತದೆ, ಹೌದಾ ಅಲ್ವಾ? ಸೊ ಏನಿದು ಫಿನ್ಟೆಕ್ ಕಂಪನಿ? ಸೊ ಫಿನ್ಟೆಕ್ ಉದ್ಯಮದ ಬೆಳವಣಿಗೆ ಅಗತ್ಯವಾಗಿರುವಂತಹ ಕಾರ್ಯತಂತ್ರವನ್ನು ರೂಪಿಸುವ ಕೆಲಸವನ್ನು ಈ ಕಾರ್ಯಪಡೆಗೆ ವಹಿಸಲಾಗಿದೆ. ಸೊ ಬೇಸಿಕಲಿ ವಾಟ್ ಡು ವಿ ಮೀನ್ ಬೈ ಫಿನ್ಟೆಕ್? ಸೊ ಫಿನ್ಟೆಕ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ದ ನ್ಯೂ ಟೆಕ್ನಾಲಜಿ ದಟ್ ಸೀಕ್ಸ್ ಟು ಇಂಪ್ರೂವ್ ಅಂಡ್ ಆಟೋಮೇಟ್ ದ ಡೆಲಿವರಿ ಅಂಡ್ ಯೂಸ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್. ಅಂದ್ರೆ ಈ ಫಿನ್ಟೆಕ್ ಅಂತ ಹೇಳುವಂಥದ್ದು ಹೊಸ ತಂತ್ರಜ್ಞಾನ. ಯಾವುದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನ ಅಂತ ಹೇಳಿದ್ರೆ ಹಣಕಾಸು ಸೇವೆಗಳ ಮತ್ತು ವಿತರಣೆಗೆ ಸಂಬಂಧಿಸಿದ ಹಾಗೆ ತಂತ್ರಜ್ಞಾನದ ಬಳಕೆಯಿಂದ ಅದರ ಆಟೋಮೇಷನ್ ಇರ್ಬೋದು, ಅದನ್ನು ಇಂಪ್ರೊವೈಸ್ ಮಾಡಲಿಕ್ಕೆ ಇರುವಂತಹ ವ್ಯವಸ್ಥೆಗಿದೆಯಲ್ಲ, ಅದಕ್ಕೆ ನಾವು ಫಿನ್ಟೆಕ್ ಅಂತ ಹೇಳುವಂಥದ್ದು. ಬೇಸಿಕಲಿ ಇಟ್ ಇಸ್ ಅ ಟೆಕ್ನಾಲಜಿ. ಸೊ ತಂತ್ರಜ್ಞಾನದ ಮೂಲಕ ಈ ಒಂದು ರೀತಿಯ ಹಣಕಾಸು ಸೇವೆಗಳು ಮತ್ತು ವಿತರಣೆಗೆ ಸಂಬಂಧಿಸಿದ ಹಾಗೆ ಆ ಒಂದು ವ್ಯವಸ್ಥೆಯನ್ನು ಇಂಪ್ರೊವೈಸ್ ಮಾಡಲಿಕ್ಕೆ ಇರುವಂತಹ ಒಂದು ತಂತ್ರಜ್ಞಾನ. So the key segments within the fintech space include digital payments, digital lending, bank tech, insurtech, reg tech and cryptocurrency. So cryptocurrency, bitcoin gala bagge nimgella iga it is a very hot burning issue anta naavu helabodu. So ee fintech anta helvantadu basically namma online trading athwa online payments gala ondu mooladharavagiruvanta digital payments irbodu, digital lending irbodu, bank tech, insurtech, reg tech, cryptocurrency ya bagge ondu vyavasthe athwa ondu adke en helodu ಒಂದು ಇಕೋಸಿಸ್ಟಮ್ ಅನ್ನು ಮಾಡಲಿಕ್ಕೆ ಇದು ರೆಡಿಯಾಗಿದೆ ಥ್ರೂ ದ ಟೆಕ್ನಾಲಜಿ. ಐ ಹೋಪ್ ಸೊ ಎಲ್ ಆರ್ ಗೆಟಿಂಗ್ ಇಟ್. ಸೊ ಎಲ್ಲ ಒಂದು ಡಿಜಿಟಲ್, ಇವೆಲ್ಲ ಒಂದು ಅತ್ಯುತ್ತಮ ಸಾಧನಗಳ ಅಥವಾ ಉನ್ನತ ತಂತ್ರಜ್ಞಾನಕ್ಕೆ ಬಳಕೆಯಾಗುವಂತಹ ಇವೆಲ್ಲ ಒಂದು ರೀತಿಯ ಫೈನಾನ್ಷಿಯಲ್ ಸರ್ವಿಸಸ್. ಸೊ ಇದನ್ನು ಇಂಪ್ರೊವೈಸ್ ಮಾಡಲಿಕ್ಕೆ ಹಾಗೂ ಇದರ ವಿತರಣೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ಜನತೆಗೆ ಕೊಡಲಿಕ್ಕೆ ಈ ಒಂದು ಫಿನ್ಟೆಕ್ ಅಂತ ಫಿನ್ಟೆಕ್ನ ಈ ಸೇವೆಗಳಿಗೆ ಸಂಬಂಧಿಸಿದಾಗಿ ಈ ಟಾಸ್ಕ್ ಗ್ರೂಪ್ನ ಒಂದು ರಚನೆ ಆಗಿದೆ. I hope so you are getting it. So basically fintech now includes different sectors and industries such as education, retail banking, fundraising and non-profit and investment management to name a few. So fintech anta helvanta ee ondu tantrajnana aadharadalli ಈ ಡಿಜಿಟಲ್ ಪೇಮೆಂಟ್ಸ್ ಇರ್ಬೋದು ಅಥವಾ ಈ ಕೀ ಸೆಗ್ಮೆಂಟ್ಸ್ ಅಂತ ಹೇಳುವಂಥ ಈ ಎಲ್ಲ ಸೇವೆಗಳನ್ನು ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ರಿಟೇಲ್ ಬ್ಯಾಂಕಿಂಗಲ್ಲಿರ್ಬೋದು, ಫಂಡ್ ರೇಸಿಂಗಲ್ಲಿರ್ಬೋದು, ಸೊ ಬೇರೆ ಬೇರೆ ರೀತಿಯ ಇನ್ವೆಸ್ಟ್ಮೆಂಟ್ ನಿರ್ವಹಣೆಯಲ್ಲೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಇದರ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚಿಸಿದ್ದಾರೆ. ಆ್ಯಂಡ್ ಆಲ್ ಆಫ್ ಯು ಆಸ್ ಯು ನೋ ಫಿನ್ಟೆಕ್ ಇಸ್ ಅಮಂಗ್ಸ್ ದ ಮೋಸ್ಟ್ ಡ್ರೈವಿಂಗ್ ಸೆಕ್ಟರ್ಸ್ ಅಟ್ ಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಬೋತ್ ಬಿಸ್ನೆಸ್ ಗ್ರೋತ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್. ಸೊ ಕೆಲವೆಲ್ಲ ಪ್ರಮುಖ ಫಿನ್ಟೆಕ್ ಕಂಪನಿಗಳು ಅಂತ ಹೇಳಿದ್ರೆ ನೀವೆಲ್ಲ ಅದನ್ನು ಹೆಚ್ಚಿನವರು ಯೂಸ್ ಮಾಡ್ತಾ ಇದ್ದೀರಾ. ಯು ಡೋಂಟ್ ನೋ ದ ಟರ್ಮಿನಾಲಜೀಸ್, ದಟ್ಸ್ ಆಲ್. ಸೊ ಫೋನ್ ಪೇ ಇರ್ಬೋದು, ಪೇಟಿಎಂ ಇರ್ಬೋದು, ಜೆರೋದಾ ಇರ್ಬೋದು, ಗ್ರೋ, ಮೊಬಿಕ್ವಿಡ್, ಕ್ರೆಡ್, ರೇಜರ್ ಪೇ. ಸೊ ದೀಸ್ ಆರ್ ದ ಬೇಸಿಕ್ ಫಿನ್ಟೆಕ್ ಕಂಪನಿಗಳು. ಸೊ ಫಿನ್ಟೆಕ್ ಕಂಪನಿಗಳಂದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯಾವ ಕಂಪನಿಗಳು ತಂತ್ರಜ್ಞಾನದ ಮೂಲಕ ಡಿಜಿಟಲ್ ಸೇವೆಯ ಮೂಲಕ ಗ್ರಾಹಕ ಅಂದ್ರೆ ಆರ್ಥಿಕವಾದಂತಹ ಸೇವೆ ಮತ್ತು ವಿತರಣಾ ವ್ಯವಸ್ಥೆಯನ್ನು ಗ್ರಾಹಕರಿಗೆ ತಲುಪುವಂತೆ ಮಾಡ್ತದೆ ನೋಡಿ, ಅಂತಹ ಒಂದು ಆರ್ಗನೈಸೇಷನ್ಸ್ ಗಳನ್ನು ನಾವು ಫಿನ್ಟೆಕ್ ಆರ್ಗನೈಸೇಷನ್ಸ್ ಅಂತ ಹೇಳುವಂಥದ್ದು. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ಇಟ್. ಸೊ ಇದು ತುಂಬಾನೇ ಹೆಚ್ಚಿನ ಕ್ಷೇತ್ರಗಳಲ್ಲಿ ಇವತ್ತು ಲಗಾಮು ಇಟ್ಟಿರುವಂತಹ ಒಂದು ಕ್ಷೇತ್ರ ಅಂತ ಹೇಳಬಹುದು.
ಈಗ ಆರನೇ ಪ್ರಶ್ನೆ, ಲಖೀಂಪುರ್ ಕೆರೆ ಹಿಂಸಾಚಾರದ ತನಿಖೆಯ ಮೇಲ್ವಿಚಾರಣೆಗೆ ಯಾರನ್ನು ನೇಮಿಸಲಾಗಿದೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಟು ಮಾನಿಟರ್ ದ ಲಖೀಂಪುರ್ ಕೆರೆ ವೈಲೆನ್ಸ್ ಪ್ರೋಬ್? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ರಾಕೇಶ್ ಕುಮಾರ್ ಜೈನ್. ಸೊ ಇದು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯಲ್ಲಿ ಬಂದಂಥ ನ್ಯೂಸ್. ನೋ ನಿಮಗೆ ಸುಪ್ರೀಂ ಕೋರ್ಟ್ ಅಂದರೆ ಬುಧವಾರ ಇಟ್ ಈಸ್ ಅಪಾಯಿಂಟೆಡ್ ಜಸ್ಟಿಸ್ ರಾಕೇಶ್ ಕುಮಾರ್ ಜೈನ್, ಅ ಫಾರ್ಮರ್ ಜಡ್ಜ್ ಆಫ್ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್, ಟು ಮಾನಿಟರ್ ದ ಲಖೀಂಪುರ್ ಕೆರೆ ವೈಲೆನ್ಸ್ ಪ್ರೋಬ್ ಅಂಡ್ ಟು ಎನ್ಶೋರ್ ಆಬ್ಸಲ್ಯೂಟ್ ಇಂಪಾರ್ಶಿಯಲಿಟಿ, ಫೇರ್ನೆಸ್ ಅಂಡ್ ಇಂಡಿಪೆಂಡೆನ್ಸ್ ಇನ್ ದ ಇನ್ವೆಸ್ಟಿಗೇಷನ್. ಸೊ ದಿಸ್ ಇಸ್ ಜಸ್ಟ್ ಈ ಒಂದು ವಯಲೆನ್ಸ್ಗೆ ಸಂಬಂಧಿಸಿದಾಗಿ ಯಾರನ್ನು ತನಿಖೆಗೆ ಮೇಲ್ವಿಚಾರಣೆಗೆ ನೇಮಿಸಲಾಗಿದೆ ಅಂತ ಹೇಳುವಂಥ ಪ್ರಶ್ನೆಗೆ ರಾಕೇಶ್ ಕುಮಾರ್ ಜೈನ್ ಈಸ್ ಅ ರೈಟ್ ಆನ್ಸರ್. ಓಕೆ, ಸೆವೆಂತ್ ಕ್ವೆಶ್ಚನ್, ವಾಟ್ ಈಸ್ ದ ರ್ಯಾಂಕಿಂಗ್ ಆಫ್ ಇಂಡಿಯಾ ಇನ್ 2021 ಟ್ರೇಸ್ ಬ್ರೈಬರಿ ರಿಸ್ಕ್ ಮ್ಯಾಟ್ರಿಕ್ಸ್? 2021 ಟ್ರೇಸ್ನ ವ್ಯವಹಾರ ಕುದುರಿಸಲು ಲಂಚ ಪಡೆಯುವ ದೇಶಗಳ ಜಾಗತಿಕ ಪಟ್ಟಿಯಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಇದೆ? ಸೊ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 82. ಸೊ ಇದು ಕೂಡ ನಮ್ಮ ಡೆಕಾನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯಲ್ಲಿ ಬಂದಂಥ ವಿಷಯ. ಸೊ ಟ್ರೇಸ್ ಅಂತ ಹೇಳಿದರೆ ಅದನ್ನು ಪತ್ತೆ ಹಚ್ಚುವುದು ಅಂತ ಹೇಳುವಂಥ ಆ ಅರ್ಥದಲ್ಲಿ, ಇದಕ್ಕೆ ಏನು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಆಕ್ರಮಮ್ ಅಂತ ಏನಿಲ್ಲ. ಸೊ ಟ್ರೇಸ್ ಬ್ರೈಬರಿ ರಿಸ್ಕ್ ಮ್ಯಾಟ್ರಿಕ್ಸ್, ಸೊ ಲಂಚ ನಿಗ್ರಹ ಗುಣಮಟ್ಟ ನಿಗದಿಪಡಿಸುವ ಸಂಸ್ಥೆ ಟ್ರೇಸ್ ಅಂತ ಹೇಳುವಂಥ ಈ ಸಂಸ್ಥೆ 194 ದೇಶಗಳು ಹಾಗೂ ಅರೆ ಸ್ವಾಯತ್ತ ಪ್ರದೇಶಗಳಲ್ಲಿ ವ್ಯವಹಾರ ಕುದುರಿಸಲು ಕೊಡಬೇಕಾಗಿರುವಂಥ ಲಂಚದ ಕುರಿತು ವಿವಿಧ ಮಾನದಂಡಗಳ ಮೂಲಕ ಅಳೆದು ಇದು ಆಯಾಯ ದೇಶಗಳಿಗೆ ಒಂದು ಶ್ರೇಯಾಂಕವನ್ನು ನಿಗದಿಪಡಿಸುತ್ತದೆ. ಸೊ ಅಂತಹ ಒಂದು ಲಂಚ ಪಡೆಯಲು ಅಂದರೆ ವ್ಯವಹಾರವನ್ನು ಕುದುರಿಸಲಿಕ್ಕೆ ಲಂಚ ಪಡೆಯುವ ದೇಶಗಳ ಜಾಗತಿಕ ಪಟ್ಟಿಯಲ್ಲಿ ಭಾರತವು 82 ಸ್ಥಾನದಲ್ಲಿದೆ. ಸೊ ಕಳೆದ ವರ್ಷ ಆಕ್ಚುಲಿ ಒಳ್ಳೆ ಸ್ಥಾನದಲ್ಲಿತ್ತು, ತಕ್ಕ ಮಟ್ಟಿಗೆ 77 ಸ್ಥಾನದಲ್ಲಿತ್ತು, ಆದರೆ ಈಗ ಅದರ ಸ್ಥಾನ 82 ಸ್ಥಾನದಲ್ಲಿದೆ, ಅಂದರೆ ಇನ್ನಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳುವಂಥದ್ದು. ಸೊ ಭಾರತ ಈ ವರ್ಷ ಮತ್ತು 5 ಸ್ಥಾನಗಳಲ್ಲಿ ಕುಸಿತವನ್ನು ಕಂಡಿದೆ. ಸೊ ಪ್ರಸಕ್ತ ವರ್ಷದ ಈ ಡೇಟಾ ಪ್ರಕಾರ ಉತ್ತರ ಕೊರಿಯಾ, ಟರ್ಕ್ಮೆನಿಸ್ತಾನ್, ವೆನೆಜುವೆಲಾ, ಎರಿಟ್ರಿಯಾ ದೇಶಗಳಲ್ಲಿ ಅತಿ ಹೆಚ್ಚು ಈ ರೀತಿಯ ಬ್ರೈಬರಿ ರಿಸ್ಕ್ ಪ್ರಕ್ರಿಯೆಗಳನ್ನು ನಾವು ಕಾಣಬಹುದು, ಅಥವಾ ಅತಿ ಹೆಚ್ಚು ವ್ಯವಹಾರವನ್ನು ಕುದುರಿಸಲಿಕ್ಕೆ ಲಂಚ ಈ ದೇಶಗಳಲ್ಲಿ ಹೆಚ್ಚು ತಾಂಡವವಾಡ್ತಿದೆ ಅಂತ ಹೇಳುವಂತ ಒಂದು ಅಂಕಿಅಂಶ ಈ ಮ್ಯಾಟ್ರಿಕ್ಸ್ನಲ್ಲಿ ತಿಳಿಸಿದ್ದಾರೆ. ಹಾಗಿದ್ರೆ ಈ ಒಂದು ಟ್ರೇಸ್ ಮ್ಯಾಟ್ರಿಕ್ಸ್ ಅಲ್ಲಿ ಬ್ರೈಬರಿ ರಿಸ್ಕ್ ಮ್ಯಾಟ್ರಿಕ್ಸ್ ಬಹಳಷ್ಟು ಕಡಿಮೆ ಇರುವ ದೇಶಗಳು ಯಾವುದು ಅಂತ ಹೇಳಿದ್ರೆ ಡೆನ್ಮಾರ್ಕ್, ನಾರ್ವೆ, ಫಿನ್ಲೆಂಡ್, ಸ್ವೀಡನ್, ನ್ಯೂಜಿಲೆಂಡ್. ಸೊ ಈ ದೇಶಗಳಲ್ಲಿ ಕಡಿಮೆ ಇದೆ ಅಂತ ಹೇಳಿ ಟ್ರೇಸ್ ಮ್ಯಾಟ್ರಿಕ್ಸ್ ತಿಳಿಸ್ತಾ ಇದೆ. ಸೊ ದ ಟ್ರೇಸ್ ಬ್ರೈಬರಿ ರಿಸ್ಕ್ ಮ್ಯಾಟ್ರಿಕ್ಸ್ ಇಟ್ ಮೆಷರ್ಸ್ ಬಿಸ್ನೆಸ್ ಬ್ರೈಬರಿ ರಿಸ್ಕ್ ಇನ್ 194 ಕಂಟ್ರೀಸ್. ಸೊ ಇಲ್ಲಿ ಎಲ್ಲ ನಾವು ನೋಡ್ಬೋದು ಓವರ್ಆಲ್ ಕಂಟ್ರಿ ರಿಸ್ಕ್ ಸ್ಕೋರ್. ಸೊ ಯಾವ ದೇಶಕ್ಕೆ ಹೇಗೆ ಅವರು ಒಂದು ಸ್ಕೋರ್ ಅನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಕಂಬೈನ್ಡ್ ಅಂಡ್ ವೆಯ್ಟೆಡ್ ಸ್ಕೋರ್ ಆಫ್ 4 ಡೊಮೈನ್ಸ್. ಸೊ 4 ಪ್ರಮುಖ ವಲಯಗಳಲ್ಲಿ ಈ ಒಂದು ಸ್ಕೋರ್ ಅನ್ನು ಅವರು ಆಕ್ಸೆಸ್ ಮಾಡ್ತಾರೆ. ಒಂದು ಬಿಸ್ನೆಸ್ ಇಂಟರಾಕ್ಷನ್ಸ್ ವಿತ್ ದ ಗೌರ್ಮೆಂಟ್, ಅಂದರೆ ವ್ಯವಹಾರ ಸಂಬಂಧಗಳು ಸರ್ಕಾರದೊಟ್ಟಿಗೆ ಯಾವ ರೀತಿಯಾಗಿದೆ, ಅಂದರೆ ಪ್ರತಿ ಹಂತ ಹಂತಕ್ಕೂ ಕೂಡ ಸರ್ಕಾರಕ್ಕೆ ಈ ರೀತಿ ಲಂಚ ಕೊಡುವಂಥ ಪ್ರಕ್ರಿಯೆ ಇದೆಯಾ. ಇನ್ನೊಂದು ಆಂಟಿ ಬ್ರೈಬರಿ ಡೆಟರೆನ್ಸ್, ಲಂಚ ಪ್ರಕ್ರಿಯೆಗೆ ಸಂಬಂಧಿಸಿದಾಗೆ ಸರ್ಕಾರಗಳು ಯಾವ ರೀತಿಯ ವ್ಯವಸ್ಥೆಯನ್ನು ಸರಿಯಾದ ಕಟ್ಟುನಿಟ್ಟಿನ ಕ್ರಮದಲ್ಲಿ ಮಾಡ್ತಾ ಇದೆ. ಗೌರ್ಮೆಂಟ್ ಅಂಡ್ ಸಿವಿಲ್ ಸರ್ವಿಸ್ ಟ್ರಾನ್ಸ್ಪರೆನ್ಸಿ, ಅಂದರೆ ಒಂದು ರೀತಿಯ ಸರ್ಕಾರ ಮತ್ತು ನಾಗರಿಕರ ಒಂದು ಮಧ್ಯೆ ಇರುವಂಥ ಒಂದು ರೀತಿಯ ಲೇವಾದೇವಿ ಏನಿದ್ರೂ ಕೂಡ ಅದೊಂದು ಟ್ರಾನ್ಸ್ಪರೆಂಟ್ ಆಗಿದೆಯಾ. ಆ್ಯಂಡ್ ಕೆಪಾಸಿಟಿ ಫಾರ್ ಸಿವಿಲ್ ಸೊಸೈಟಿ ಓವರ್ಸೈಟ್ ಇನ್ಕ್ಲೂಡಿಂಗ್ ದ ರೋಲ್ ಆಫ್ ಮೀಡಿಯಾ, ಅಂದರೆ ಎಲ್ಲ ಒಂದು ನಮ್ಮ ನಾಗರಿಕ ಸಮಾಜಕ್ಕೆ ಸಂಬಂಧಿಸಿದ ಹಾಗೆ ಮತ್ತು ಮಾಧ್ಯಮಗಳು ಈ ಒಂದು ಏನು ಹೇಳೋದು ಈ ಒಂದು ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಟ್ರೇಸ್ ಮ್ಯಾಟ್ರಿಕ್ಸ್ ಅನ್ನು ಸಿದ್ಧಪಡಿಸ್ತಾರೆ. ಸೊ ನಮ್ಮ ಭಾರತದ ಈ ರ್ಯಾಂಕಿಂಗ್ ನೋಡಿದರೆ 82 ಸ್ಥಾನದಲ್ಲಿದೆ. ಓಕೆ, ಈ ವರ್ಷ. 8ನೇ ಪ್ರಶ್ನೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಕಾರ್ಯತಂತ್ರದ ಪಾಲನ್ನು ಮಾರಾಟ ಮಾಡಲು ಇರುವಂತಹ ನೋಡಲ್ ಇಲಾಖೆ ಯಾವುದು? ವಿಚ್ ಇಸ್ ಅ ನೋಡಲ್ ಡಿಪಾರ್ಟ್ಮೆಂಟ್ ಫಾರ್ ದ ಸ್ಟ್ರಾಟಜಿಕ್ ಸ್ಟೇಕ್ ಸೇಲ್ ಇನ್ ದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ದೀಪಂ. ಏನಿದು ದೀಪಂ ಅಂತ ಹೇಳಿದರೆ, ಸೊ ದೀಪಂ ಅಂತ ಹೇಳಿದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಎಸೆಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್. ಸೊ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ವಾಸ್ ಒನ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ರಿನೇಮ್ಡ್ ಆ್ಯಸ್ ಅ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಎಸೆಟ್ ಮ್ಯಾನೇಜ್ಮೆಂಟ್ ಫ್ರಾಮ್ 14th April 2016. ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಮತ್ತು ಪಬ್ಲಿಕ್ ಎಸೆಟ್ ಮ್ಯಾನೇಜ್ಮೆಂಟ್
which is under the Ministry of Finance, has been made the nodal department for strategic stake sale in the public sector undertaking. So, Sarvajanika Valayada Udyamagalige Sambandhisidage ಒಂದು ಕಾರ್ಯತಂತ್ರದ ಒಂದು ಯಾವುದೇ ರೀತಿಯ ಮಾರಾಟ ಅಥವಾ ಹೂಡಿಕೆ ಹಿಂತೆಗೆದುಕೊಳ್ಳುವುದಕ್ಕೆ ಸಂಬಂಧಿಸಿದಾಗಿ ಈ ಒಂದು ದಿಪಂ ಅಂತ ಹೇಳುವಂತಹ ಈ ಸಂಸ್ಥೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಮೀನ್ಸ್ ರೆಡ್ಯೂಸಿಂಗ್ ದ ಸ್ಟೇಕ್ ಆಫ್ ದ ಗೌರ್ಮೆಂಟ್ ಇನ್ ಅ ಪಬ್ಲಿಕ್ ಎಂಟರ್ಪ್ರೈಸ್. ಅದೇ ರೀತಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಬೇಸಿಕಲಿ ಟ್ರಾನ್ಸ್ಫರಿಂಗ್ ದ ಓನರ್ಶಿಪ್ ಅಂಡ್ ಕಂಟ್ರೋಲ್ ಆಫ್ ಅ ಪಬ್ಲಿಕ್ ಸೆಕ್ಟರ್ ಎಂಟಿಟಿ ಟು ಸಮ್ ಅದರ್ ಎಂಟಿಟಿ, ಮೋಸ್ಟ್ಲಿ ಟು ಅ ಪ್ರೈವೇಟ್ ಸೆಕ್ಟರ್ ಎಂಟಿಟಿ. ವಿಚ್ ಇಂಪ್ಲೈ ಸಮ್ ಸಾರ್ಟ್ ಆಫ್ ಪ್ರೈವೇಟೈಸೇಷನ್ ಅಥವಾ ಅದು ಖಾಸಗೀಕರಣಕ್ಕೆ ಅದು ವೇದಿಕೆಯನ್ನು ಸಿದ್ಧಪಡಿಸುವಂತಹ ಒಂದು ಪ್ರಕ್ರಿಯೆ ವಿತ್ ರೆಫರೆನ್ಸ್ ಟು ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್. ಸೊ ಹೂಡಿಕೆ ಹಿಂದೆಗೆದುಕೊಳ್ಳುವಿಕೆ ಅಂತ ಹೇಳಿದ್ರೆ ಸಾರ್ವಜನಿಕ ಉದ್ಯಮದಲ್ಲಿ ಸರ್ಕಾರದ ಪಾಲನ್ನು ಕಡಿಮೆ ಮಾಡುವುದು ಅಂತ ಅರ್ಥ. ಸೊ ಕಾರ್ಯತಂತ್ರದ ಹೂಡಿಕೆಯು ಸಾರ್ವಜನಿಕ ವಲಯದ ಘಟಕದ ಮಾಲೀಕತ್ವ ಮತ್ತು ನಿಯಂತ್ರಣವನ್ನು ಬೇರೆ ಯಾವುದೋ ಒಂದು ಘಟಕಕ್ಕೆ ಅಂದ್ರೆ ಹೆಚ್ಚಾಗಿ ಖಾಸಗಿ ವಲಯದ ಘಟಕಕ್ಕೆ ಅದು ವರ್ಗಾಯಿಸುವಂತಹ ಒಂದು ಪ್ರಕ್ರಿಯೆ. ಹಾಗೂ ಇದು ಇಂತಹ ಮಾರಾಟವು ಇಂತಹ ಕಾರ್ಯತಂತ್ರದ ಮಾರಾಟವು ಹೆಚ್ಚಾಗಿ ಖಾಸಗೀಕರಣವನ್ನು ಸೂಚಿಸುವಂತಹ ಒಂದು ಪ್ರಕ್ರಿಯೆ. ಸೊ ಇದು ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಗೌರ್ಮೆಂಟ್ 2022 ಜನವರಿಯೊಳಗೆ 6 ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ದಟ್ ಈಸ್ ದ ಸಿಪಿಎಸ್ಇ, ದ ಬಿಪಿಸಿಎಲ್, ಬಿಇಎಂಎಲ್, ಶಿಪ್ಪಿಂಗ್ ಕಾರ್ಪ್, ಪವನ್ ಹನ್ಸ್, ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್, ಎನ್ಐಎನ್ಎಲ್ ಅಂದ್ರೆ ನೀಲಾಚಲ್ ಇಸ್ಪತ್ ನಿಗಮ್ ಲಿಮಿಟೆಡ್, ಇದು ಒಡಿಶಾದಲ್ಲಿರುವಂಥದ್ದು. ಸೊ ಈ ಸಂಸ್ಥೆಗಳನ್ನು ಖಾಸಗೀಕರಣಗೊಳಿಸಲು ಸರ್ಕಾರವು ಹಣಕಾಸಿನ ಬಿಡ್ಗಳನ್ನು ಆಹ್ವಾನಿಸಲಿದೆ ಅಂತ ಹೇಳಿ ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರು ಬುಧವಾರ ತಿಳಿಸಿದ್ದಾರೆ ಅಂತ ಹೇಳುವಂಥದ್ದು. ಸೊ ಈ ಪ್ರಕ್ರಿಯೆಯಿಂದಾಗಿ ಅಥವಾ ಈ ಒಂದು ವಿಷಯದಿಂದಾಗಿ ವಿ ಹ್ಯಾಡ್ ಟು ಪುಟ್ ಅಪ್ ದಟ್ ನ್ಯೂಸ್. 9ನೇ ಪ್ರಶ್ನೆ, ಕೇರಳದ ಯಾವ ಪಂಚಾಯತ್ ಅನ್ನು ಮೊದಲ ಕಾನೂನು ಸಾಕ್ಷರ ಗ್ರಾಮ ಪಂಚಾಯತ್ ಎಂದು ಘೋಷಿಸಲಾಗಿದೆ? ವಿಚ್ ಪಂಚಾಯತ್ ಇನ್ ಕೇರಳ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಅ ಫಸ್ಟ್ ಲೀಗಲ್ ಲಿಟರೇಟ್ ಗ್ರಾಮ ಪಂಚಾಯತ್? ಅ ವೆರಿ ನೈಸ್ ಕ್ವೆಶ್ಚನ್. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಚೋಕ್ಲಿ. ಸೊ ಏನಿದೆ ಚೋಕ್ಲಿ, ಚೋಕ್ಲಿ ಬಗ್ಗೆ ಏನು ಹೇಳಿದ್ದೇವೆ? ಸೊ ಡೆಕಾನ್ ಹೆರಾಲ್ಡ್ ಬಂದಂತಹ ನ್ಯೂಸ್. ಸೊ ಕಣ್ಣೂರ್ ಜಿಲ್ಲೆಯ ಉತ್ತರ ಕೇರಳದ ಕಣ್ಣೂರ್ ಜಿಲ್ಲೆಯ ಚೋಕ್ಲಿ ಗ್ರಾಮ ಪಂಚಾಯತ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಅ ಫಸ್ಟ್ ಲೀಗಲ್ ಲಿಟ್ರೇಟ್ ಗ್ರಾಮ ಪಂಚಾಯತ್ ಇನ್ ಕೇರಳ. ಅಂದ್ರೆ ಕಾನೂನು ಸಾಕ್ಷರತೆ ಹೊಂದಿರುವಂತ ಪ್ರಥಮ ಗ್ರಾಮ ಪಂಚಾಯತ್ ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ವಾಟ್ ಯು ಮೀನ್ ಬೈ ಲೀಗಲ್ ಲಿಟ್ರೇಟ್ ಅಂದ್ರೆ ಬೇಸಿಕ್ ಆಗಿರುವಂತಹ ಕಾನೂನು ವ್ಯವಸ್ಥೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅಂತರಂಗೀಕರಣ ಮಾಡುವಂಥದ್ದು ಅಥವಾ ಸರಿಯಾದ ರೀತಿಯಲ್ಲಿ ಮಾಹಿತಿ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ. ಸೊ ದಟ್ ಇಸ್ ವೈ ಇಟ್ ಈಸ್ ಟರ್ಮ್ಡ್ ಆಸ್ ಅ ಫಸ್ಟ್ ಲೀಗಲ್ ಲಿಟ್ರೇಟ್ ಗ್ರಾಮ ಪಂಚಾಯತ್. ಹಾಗೆಯೇ ನಿಯಮ ಜ್ಯೋತಿ ಆರ್ ಲ್ಯಾಂಪ್ ಆಫ್ ಲಾ ಪ್ರೋಗ್ರಾಮ್ ವಾಸ್ ಆಲ್ಸೋ ಲಾಂಚ್ಡ್ ಇನ್ 2016 ಸೆಪ್ಟೆಂಬರ್ ಇನ್ ಕೇರಳ. ಅಂಡ್ ದ ಲಾರ್ಜ್ ಆಬ್ಜೆಕ್ಟಿವ್ ಆಫ್ ದ ಪ್ರೋಗ್ರಾಮ್ ವಾಸ್ ಟು ಮೇಕ್ ದ ಪಂಚಾಯತ್ ಇನ್ ಕೇರಳ ಕೇರಳ ಆಗಬೇಕು ಲಿಟಿಗೇಷನ್ ಫ್ರೀ ಬೈ ಹ್ಯಾವಿಂಗ್ ಅ ಲೀಗಲಿ ಅವೇರ್ ಸೊಸೈಟಿ. ಸೊ ಈ ನಿಯಮ ಜ್ಯೋತಿ ಅಂತ ಹೇಳುವಂತಹ ಕಾರ್ಯಕ್ರಮದ ಮೂಲಕ ಈ ಒಂದು ಕಾನೂನು ಸಾಕ್ಷರ ಗ್ರಾಮ ಪಂಚಾಯತ್ಗೆ ಕೇರಳ ಅದನ್ನು ಆ ಒಂದು ಯೋಜನೆ ಅನ್ವಯ ಅದನ್ನು ಹಮ್ಮಿಕೊಂಡಿತ್ತು. ಸೊ ಆ ನಿಟ್ಟಿನಲ್ಲಿ ಈ ಯೋಜನೆ ನಿಯಮ ಜ್ಯೋತಿ ಅಂತ ಹೇಳುವಂತಹ ಈ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಇಷ್ಟೇ, ಆದಷ್ಟು ನಮ್ಮ ಈ ಒಂದು ಗ್ರಾಮ ಪಂಚಾಯತ್ ಅಂದ್ರೆ ಗ್ರಾಮ ಪಂಚಾಯತ್ಗಳನ್ನು ಯಾವುದೇ ರೀತಿಯ ಲಿಟಿಗೇಷನ್ ಫ್ರೀ ಅಂದ್ರೆ ಕಾನೂನಾತ್ಮಕವಾದ ಯಾವುದೇ ರೀತಿಯ ಏನು ಹೇಳೋದು ಕಾನ್ಫ್ಲಿಕ್ಟ್ಸ್ಗಳಾಗಲಿ ಬ್ಯಾಟಲ್ಗಳು ಇಲ್ಲದ ರೀತಿಯಲ್ಲಿ ಹಾಗೂ ಕಾನೂನಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ಜನತೆಗೆ ಒಂದು ಅವೇರ್ನೆಸ್ ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಆ ಒಂದು ಪ್ರಕ್ರಿಯೆ ನಿಟ್ಟಿನಲ್ಲಿ ನಮ್ಮ ಕೇರಳದ ಈ ಒಂದು ಚೋಕ್ಲಿ ಗ್ರಾಮ ಪಂಚಾಯತ್ ಆ ರಾಜ್ಯದ ಮೊದಲ ಕಾನೂನು ಸಾಕ್ಷರ ಗ್ರಾಮ ಪಂಚಾಯತ್ ಅಂತ ಅನ್ಕೊಂಡಿದೆ. ಈಗ 10ನೇ ಪ್ರಶ್ನೆ, ICC ಪುರುಷರ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ದ ICC ಮೆನ್ಸ್ ಕ್ರಿಕೆಟ್ ಕಮಿಟಿ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ಸೌರವ್ ಗಂಗೂಲಿ. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಬಂತು? ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂಥದ್ದು. ಸೊ BCCI ಪ್ರೆಸಿಡೆಂಟ್ ಸೌರವ್ ಗಂಗೂಲಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಮೆನ್ಸ್ ಕ್ರಿಕೆಟ್ ಕಮಿಟಿ, ದ ಗೇಮ್ಸ್ ಗವರ್ನಿಂಗ್ ಬಾಡಿ ICC ಸೆಡ್ ಆನ್ ವೆನ್ಸ್ಡೇ. ಸೊ ಗಂಗೂಲಿ ವಿಲ್ ರಿಪ್ಲೇಸ್ ಹಿಸ್ ಫೆಲೋ ಇಂಡಿಯನ್ ದಟ್ ಈಸ್ ಅನಿಲ್ ಕುಂಬ್ಳೆ. ಸೊ ICC ಮೆನ್ಸ್ ಕ್ರಿಕೆಟ್ ಕಮಿಟಿ ಇಸ್ ಅ ಪಾರ್ಟ್ ಆಫ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್. ಸೊ ಯಾ, ಸೊ ಪ್ರೆಸೆಂಟ್ ಚೇರ್ಮನ್ ಆಫ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಈಸ್ ಗ್ರೆಗ್ ಬಾರ್ಕ್ಲೆ ಆಫ್ ನ್ಯೂಜಿಲೆಂಡ್. ಓಕೆ, ಸೊ BCCI ಪ್ರೆಸಿಡೆಂಟ್ ಸೌರವ್ ಗಂಗೂಲಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ದ ICC ಮೆನ್ಸ್ ಕ್ರಿಕೆಟ್ ಕಮಿಟಿ ವಿಚ್ ಈಸ್ ಅ ಪಾರ್ಟ್ ಆಫ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಸೊ ಹಿ ವಿಲ್ ರಿಪ್ಲೇಸ್ ಅನಿಲ್ ಕುಂಬ್ಳೆ. ಸೊ
This is the question for today, that is of 18th November. So, ಉತ್ತರಗಳನ್ನು ಆದಷ್ಟು ಬೇಗ ಮೆಸೇಜ್ ಬಾಕ್ಸ್ ಅಲ್ಲಿ ಹಾಕಿ. ಆಟ್ ಪ್ರೆಸೆಂಟ್ ಹೌ ಮೆನಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ದೇರ್ ಇನ್ ಇಂಡಿಯಾ. ಪ್ರಸ್ತುತ ಭಾರತದಲ್ಲಿ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿವೆ? ಎರಡನೇ ಪ್ರಶ್ನೆ, ದ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ವಾಸ್ ಪಾಸ್ಡ್ ಇನ್ ವಿಚ್ ಇಯರ್? ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಮೂರನೇದು, ವಾಟ್ ಈಸ್ ಅ ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ಸೆಟ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ದ ಇಯರ್ 2021-22 ಆಫ್ ಆರ್ ಏಪ್ರಿಲ್ ಮಾರ್ಚ್? 2021-22 ವರ್ಷಕ್ಕೆ ಭಾರತ ಸರ್ಕಾರವು ನಿಗದಿಪಡಿಸಿದ ಬಂಡವಾಳ ಹಿಂತೆಗೆತದ ಗುರಿ ಏನು ಅಂತ ಇದೆ. ಸೊ ಪ್ಲೀಸ್ ಗಿವ್ ಔಟ್ ದ ರೈಟ್ ಆನ್ಸರ್ಸ್. ಇಷ್ಟು ಹೇಳಿ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಟೇಕ್ ಕೇರ್ ಅಂಡ್ ಹ್ಯಾವ್ ಅ ವೆರಿ ನೈಸ್ ಡೇ.